ಇವತ್ತಿನ ಚನ್ನಾಭಿಕ ಫಿಲಮ್ಸ್ನ ಫಿಲಮ್ಸ್ನ ಆಶ್ರಯದಲ್ಲಿ ತೆಗೆದಿರತಕ್ಕಂಥ ಒಂದು ಉತ್ತಮವಾದಂಥ ಚಿತ್ರ ಅಂತಕ್ಕಂಥದ್ದು ನನ್ನ ಒಂದು ಭಾವನೆಗಳು. ನಿರ್ಮಾಪಕನಾಗಿ ಒಂದು ಭಾಗ ಕನ್ನಡ ಚಿತ್ರಗಳನ್ನು ಮೊದಲಿಂದಲೂ ಪ್ರೋತ್ಸಾಹ ಕೊಡ್ಕೊಂಬರ್ತಕ್ಕಂಥದ್ರಲ್ಲಿ ಮತ್ತು ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ನಾನೇನು ನನ್ನ ಜೀವನದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದೇನೆ. ಸೀತಾರಾಮ ಕಲ್ಯಾಣ ಚಿತ್ರ ಇವತ್ತು ನಮ್ಮ ಶಾಸಕ ಮಿತ್ರರುಗಳು ಎಲ್ಲ ಪಕ್ಷದವರೆಗೂ ನಾನು ತಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು ಇವತ್ತು ಪ್ರೀಮಿಯರ್ ಶೋಗೆ ಆಹ್ವಾನ ಕೊಟ್ಟಿದ್ದೆ. ಎಲ್ಲ ಪಕ್ಷ ಇಲ್ಲಿ ರಾಜಕಾರಣದ ಜಂಜಾಟಗಳು ರಾಜಕೀಯದ ಸಂಘರ್ಷಗಳು ಪ್ರತಿನಿತ್ಯ ನಡೆಯುತ್ತೆ. ಆದರೆ ಅದೆಲ್ಲವನ್ನು ಬದಿಗಿಟ್ಟು ಇವತ್ತು ಈ ಒಂದು ಉತ್ತಮವಾದಂಥ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚಿತ್ರವನ್ನು ಏನು ಇವತ್ತು ಪೂರ್ಣಗೊಳಿಸಿದ್ದೇವೆ. ನಾಳೆಯಿಂದ ನಾಡಿನಾದ್ಯಂತ ಈ ಚಿತ್ರ ಬಿಡುಗಡೆ ಏನಾಗ್ತಾ ಇದೆ. ಇವತ್ತು ನಾನು ನಾಡಿನ ಜನತೆಗೆ ಮನವಿ ಮಾಡೋದು ಈ ಚಿತ್ರದಲ್ಲಿರ್ತಕ್ಕಂಥ ಅಂಶಗಳೇನಿದ್ದಾವೆ ಒಂದು ಉತ್ತಮವಾದಂಥ ಸಂದೇಶ ನಾಡಿನ ಜನತೆಗೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಬಹುಶಃ ನಾನು ನನ್ನ ಮಗ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕೊರಗಿಟ್ಕೊಂಡಿದ್ದಾರೆ. ಏಕೆಂದರೆ ಅವನ ಶ್ರಮ ಏನಿದೆ ಈ ಸಿನಿಮಾದಲ್ಲಿ ಕಲಾವಿದನಾಗಿ, ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಇಲ್ಲ, ಕಲಾವಿದನಾಗಿ ನನ್ನ ಒಂದು ಆಸೆ ಏನಿತ್ತು 10-15 ವರ್ಷಗಳಿಂದ ಅವನು ಕಲಾವಿದನಾಗಿ ಈ ನಾಡಿನ ಜನತೆಯಲ್ಲಿ ಕನ್ನಡದ ಒಂದು ಭಾಷೆಯ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಬಹುದಿನಗಳ ಒಂದು ಆಸೆಯನ್ನು ಇವತ್ತು ಪೂರೈಸಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ.